ಅಡೋಲಿಸೆಂಟ್ ಏಜಲ್ಲಿ ಇನ್ಫ್ಯಾಚುಯೇಷನ್ ಅಂದರೆ ಪರ್ಸನ್ ಲೈಕಿಂಗ್ ದ ಆಪೋಸಿಟ್ ಸೆಕ್ಸ್, ಒಂದು ಹುಡುಗನಿಗೆ ಹುಡುಗಿಯ ಮೇಲೆ, ಒಂದು ಹುಡುಗಿಗೆ ಹುಡುಗನ ಮೇಲೆ ಅಟ್ರ್ಯಾಕ್ಷನ್ ಆಗೋದು ಸಹಜ. ಸೊ ಈ ಒಂದು ವಿಚಾರನ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿಯಲ್ಲಿ ಇದೆಲ್ಲವೂ ಆಗ್ತಾ ಇರುತ್ತೆ. ಅದು ಮಕ್ಕಳಿಗೆ ಆದಾಗ ಬಂದು ತಂದೆ ತಾಯಿಗೆ ಹೇಳಿಕೊಂಡಾಗ ತಂದೆ ತಾಯಿಗಳಿಗೂ ಇದೇನಪ್ಪ ಹಿಂಗಾಗೋಯ್ತು ಅಂತ ಅನಿಸುತ್ತೆ. ಬಟ್ ಅದು ನಾರ್ಮಲ್ಲು, ಅದಕ್ಕೆ ತುಂಬ ಡಿಸ್ಟರ್ಬ್ ಆಗಿಬಿಟ್ಟು ಅವ್ರು ಬೈಯೋದು ಒಡೆಯೋದು ಹಿಂಸೆ ಮಾಡೋದೆಲ್ಲ ಬೇಡ, ಇದು ನಾರ್ಮಲ್ಲು, ಸಹಜ ಕ್ರಿಯೆ. ಆದರೆ ಇದರಿಂದ ಏನು ಉಪಯೋಗ ಇಲ್ಲ. ನೀವು ಇದನ್ನ ಈ ರೀತಿ ಈ ಅಟ್ರಾಕ್ಷನ್ಸನ್ನು ನೀವು ಬೇರೆ ಬೇರೆ ಕೆಲಸದ ಮೇಲೆ ಕನ್ವರ್ಟ್ ಮಾಡಿಕೊಂಡು ಮಾಡೋದು ಬೆಟರ್ ಅನ್ನೋ ಅಡ್ವೈಸ್ ಮಾಡೋದು ಬೆಟರ್. ನೀವು ಹೇಳ್ದೇ ಹೇಳಿಬಿಟ್ರೆ ನಮ್ಮ ಅಪ್ಪ ಅಮ್ಮ ಬೈದ್ಬಿಡ್ತಾರೆ, ಅಥವಾ ಬೇರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅನ್ನೋ ಪರಿಸ್ಥಿತಿ ಬರ್ಸೋದು ಬದಲು ಏನೇ ಆದ್ರೂ ಬಂದು ನನಗೆ ಹೇಳು ಅಂತ ಹೇಳಿ ಮಕ್ಕಳಲ್ಲಿ ಫಸ್ಟಿಂದನೂ ಹೇಳಿ ಬೆಳೆಸಿದಾಗ ಅವರದು ಜಸ್ಟ್ ಕ್ಯಾಶುವಲ್ ವಿಚಾರ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ, ಅಯ್ಯೋ ಅದನ್ನು ಮಾಡಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾಗ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಅವು ಇನ್ನೂ ಜಾಸ್ತಿನೇ ಮಾಡ್ತಾ ಹೋಗ್ತಾರೆ. ಅದ್ರ ಬದಲು ಅದು ಒಂದು ಸಹಜ ಕ್ರಿಯೆ. ಅದಾಯಿತು ಸರಿ, ಅದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ಹೇಳಿದಾಗ ಅವ್ರಿಗೂ ಇಟ್ ವಿಲ್ ಫೇಡ್ ಅವೇ ವಿತ್ ಟೈಮ್. ತುಂಬ ಜನ ನಾನು ಲವ್ ಮಾಡಿಬಿಡ್ತೀನಿ, ಇವ್ರನ್ನ ಮದುವೆ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿದಾಗ ಪ್ಲೀಸ್ ಬೈ ಟೈಮ್ ಆ್ಯಂಡ್ ಟೆಲ್ ದೆಮ್, ನೀವೊಂದು ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿ ನಿಲ್ಲೋ ವರ್ಗೂ ನೀವು ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ನಿಮ್ಮ ಮಕ್ಕಳಿಗೆ ಹೇಳಿದಾಗ ತಕ್ಕ ಮಟ್ಟಕ್ಕೆ ಇಟ್ ವಿಲ್ ಗೆಟ್ ಬೆಟರ್ ಆ್ಯಂಡ್ ದೆನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇತ್ತೀಚಿನ ದಿನಗಳಲ್ಲಿ ನಾನು ಆವಾಗಲೇ ಹೇಳ್ದಂಗೆ 7 ಮಕ್ಕಳಲ್ಲಿ 1 ಟೀನೇಜ್ ಮಗುವಿಗೆ ತುಂಬ ಡಿಪ್ರೆಷನ್ ಆಗ್ತಾ ಇದೆ. ಯಾಕಂದರೆ ಈಗಿನ ಕಾಲದ ಮಕ್ಕಳು ಒಂದು ನೋ ಅನ್ನೋ ವಿಚಾರನೇ ನೋಡಿರಲ್ಲ. ಅಂದರೆ ತಂದೆ ತಾಯಿ ಹುಟ್ಟಿದಾಗಿ ನಾನು ಎಲ್ಲವನ್ನೂ ಕೊಡಿಸ್ಬಿಟ್ಟಿರ್ತಾರೆ. ಸಡನ್ನಾಗಿ ಬೇಡ ಅಂತ ಹೇಳಿಬಿಟ್ಟಿದ ತಕ್ಷಣ ಅವ್ರಿಗೆ ಅದು ಆಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ಲ, ಸಡನ್ನಾಗಿ ಸೋಲನ್ನು ಆಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ಲ, ಹೊರಗಡೆ ಆಟಗಳನ್ನೇ ಆಡಿರಲ್ಲ, ಕಡಿಮೆ ಮಾರ್ಕ್ಸ್ ಬರೆದ ತಕ್ಷಣ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ಲ, ಅಯ್ಯೋ ಮುಂದಕ್ಕೆ ನನ್ನ ಜೀವನ ಹೆಂಗೋ, ಮುಂದಕ್ಕೆ ಜೀವನನೇ ಇಲ್ಲ. ಇನ್ನು ಕೆಲವೊಂದು ಪೇರೆಂಟ್ಸ್ ಹೇಳ್ತಾರೆ, ನೀನು SSLC 95 ಮಾರ್ಕ್ಸ್ ತೆಗಲಿಲ್ಲ ಅಂದರೆ ಅಷ್ಟೇ, ಅಥವಾ ನೀನೊಂದು ಡಾಕ್ಟರ್ ಆಗಲಿಲ್ಲ ಅಂದರೆ ಅಷ್ಟೇ, ಅದೇನೋ ಒಂದು ಈ ಥರ ಆಗಲಿಲ್ಲ ಅಂದರೆ ಅಷ್ಟೇ ಅಂತ ಎಲ್ಲ ಹೇಳಿ ಆ ಮಗುವಿನಲ್ಲಿ ಸಾಕಷ್ಟು ಫಿಯರ್ ಫ್ಯಾಕ್ಟರ್ ಬೆಳೆದ್ಬಿಡಿರುತ್ತೆ. ಆ್ಯಂಗ್ಸೈಟಿ, ಅಯ್ಯೋ ಏನಪ್ಪ ಇದೇನು ಮಾಡಲಿಲ್ಲ ಅಂದರೆ ಹೆಂಗಪ್ಪ, ಹಂಗಪ್ಪ ನಾನು ಫೇಲ್ ಆಗಿಬಿಟ್ರೆ ಹೆಂಗಪ್ಪ ಅನ್ನೋದು. ಓ ಫೇಲ್ ಆಗಿಬಿಟ್ರೆ ಬದುಕೇ ಇಲ್ಲ, ಓ ಎಲ್ಲ ಫೇಲು, ಎಲ್ಲ ನೆಗೆಟಿವಿಟಿ, ಹಿಂಗಿಲ್ಲ ಏನು ಜೀವನನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳೋ ಮಕ್ಕಳೇ ಇಷ್ಟೇ ನನ್ನ ಬದುಕಿಗೆ. ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಮಾಡೋದು ಬೇಡ, ನಾನು ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ, ನಂಗೆ ಸೀಟ್ ಸಿಗಲಿಲ್ಲ ಅಂದರೆ ಏನೇನೋ ಅಂದ್ಕೊಂಬಿಡ್ತಾರೆ. ಈ ರೀತಿಯಾದಂಥ ಥಾಟ್ ಪ್ರೋಸೆಸಲ್ಲಿ ತುಂಬ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಇರ್ತವೆ. ಇತ್ತೀಚೆಗಂತೂ ಲವ್ ಫೇಲಿಯರ್ಗಳು, ಅವ್ರು ಯಾರು ಸಿಗಲಿಲ್ಲ, ಇವ್ರು ಯಾರು ಸಿಗಲಿಲ್ಲ, ನನ್ನನ್ನು ಬಿಟ್ಟು ಹೋಗ್ಬಿಟ್ರು, ಅವರಿಲ್ಲದೆ ನಾನು ಬದುಕಕ್ಕೆ ಆಗಲ್ವೇನೋ ಅನ್ನೋ ರೀತಿಯಲ್ಲೂ ಸಹ ಹೆಲ್ಪ್ಲೆಸ್ನೆಸ್ ಸ್ಟೇಟಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಸಮಸ್ಯೆ ಏನು ಅಂದರೆ ಅವರಿಗೆ ಬಾಯ್ಫ್ರೆಂಡ್ ಗರ್ಲ್ಫ್ರೆಂಡು ಅವ್ರಿಗೆ ಅವರೇ, ನನಗಿಲ್ಲ, ನಾನು ನನಗೂ ಮೋಸ್ಟ್ಲಿ ಮಾಡ್ಕೊಳ್ಳಿಲ್ಲ ಅಂತೇಳಿದ್ರೆ, ಒಂದು ಗರ್ಲ್ಫ್ರೆಂಡ್ ಇಲ್ಲ ಅಂದರೆ, ಒಂದು ಬಾಯ್ಫ್ರೆಂಡ್ ಇಲ್ಲ ಅಂದರೆ ನನಗೊಂದು ಅವಮಾನ ಅಂಥೇಳಿ ಸುಮ್ಮನೆ ಯಾವುದೋ ರಾಂಗ್ ವ್ಯಕ್ತಿಗಳ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡು ಅದು ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ತವೆ, ಅದೇನು ಸರಿಗೇ ಇರಲ್ಲ, ಯಾವಾಗಲೂ ಹಿಂಸೆಲೇ ಇರ್ತಾರೆ. ಎಷ್ಟೋ ಸತಿ ಎಷ್ಟು ಟಾಕ್ಸಿಸಿಟಿನ ಮ್ಯಾಕ್ಸಿಮಮ್ ಅವ್ರನ್ನ ಬೇರ್ ಮಾಡೋಕ್ಕಾಗ್ದೇ ಅವ್ರು ಇಲ್ಲದೆ ಹೋದರೆ, ಅಥವಾ ಅವ್ರ ಮೇಲೆ ಡಿಪೆಂಡೆಂಟಾಗಿ ಒಬ್ಸೆಸಿವ್ನೆಸ್ಸು ಪೊಸೆಸಿವ್ನೆಸ್ ಜಾಸ್ತಿ ಇದ್ದು ಅವರೆಲ್ಲ ಮಲ್ಟಿಪಲ್ ಅಫೇರ್ಸ್ ಇಟ್ಕೊಳ್ಳೋದು, ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಿರೋ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದೊಂದು ನಾವು ತುಂಬ ಹುಷಾರಾಗಿ ಡೀಲ್ ಮಾಡಬೇಕಾಗಿರುವಂಥ ಒಂದು ವಿಚಾರ. ನಿಮ್ಮ ಮಕ್ಕಳಿಗೆ ಇನ್ನೊಬ್ಬರ ಮೇಲೆ ಇಷ್ಟ ಆಗಿದೆ ಅಂತ ಹೇಳಿದಾಗ ಸುಮಾರು ನನಗೆ ಕೂತು ಕೇಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಸಮಸ್ಯೆ ಎಲ್ಲ ಡೀಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ವೈದ್ಯರಲ್ಲಿ ಕರ್ಕೊಂಡು ಹೋಗಿ ಅವ್ರು ಹೇಗೆ ಇದನ್ನು ಡೀಲ್ ಮಾಡೋದಂತ ಹೇಳ್ಕೊಡ್ತಾರೆ. ನಿಮ್ಮ ಮಕ್ಕಳು ಏನೇ ಆದ್ರೂ ನಿಮ್ಮ ಮಕ್ಕಳೇ, ನಿಮ್ಮ ಮಾತಲ್ಲದೆ ಬೇರೆಯವ್ರ ಮಾತು ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಕೇಳಬೇಕು ಅಂದರೆ ಫಸ್ಟಿಂದನೂ ಅವರ ಜೊತೆ ಒಂದು ಬಾಂಡೇಜ್ ಚೆನ್ನಾಗಿರಲೇಬೇಕಾಗತ್ತೆ. ಆ ಬಾಂಡೇಜ್ನ ಫಸ್ಟಿಂದ ಡೆವಲಪ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಸರಿಯಾದ ಸಮಯ ಕೊಡೋದು ತುಂಬ ಇಂಪಾರ್ಟೆಂಟು. ಅದಾದ ನಂತರ ನನ್ನ ಮಗು ಎಲ್ಲವನ್ನೂ ಮಾಡಲಿ, ನನ್ನ ಮಗುನೇ ಫಸ್ಟ್ ಇರಬೇಕು, ನನ್ನ ಮಗು ಎಲ್ಲದರಲ್ಲೂ ಫಸ್ಟ್ ಬರಬೇಕು, ನನ್ನ ಮಗು ಡಾಕ್ಟರ್ ಆಗಬೇಕು ಅಂತ ನಮ್ಮ ಆಸೆ ಇತ್ತು ಡಾಕ್ಟ್ರೇ, ಅದಕ್ಕೋಸ್ಕರ ಅವ್ರ ಮೇಲೆ ಅವ್ರಿಗೆ ಹೇಳ್ತಾ ಇದೀವಿ ಮಾಡಿ ಅಂತ ನಿಮ್ಮ ಆಸೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಹೇರೋದನ್ನು ಕಡಿಮೆ ಮಾಡಿ. ಅವ್ರಿಗೇನು ಆಸೆ ಇದೆ, ಅವ್ರಿಗೇನು ಇಂಟ್ರೆಸ್ಟ್ ಇದೆ, ಆ ಒಂದು ಆಸೆಗಳಿಗೆ ಇಂಟ್ರೆಸ್ಟ್ಗಳಿಗೆ ನೀರೆಳಿಸಿ ಬೆಳೆಸೋದು ವೆರಿ ಇಂಪಾರ್ಟೆಂಟು. ಕೆಲವರು ಪೇರೆಂಟ್ಸ್ ಮಾಡ್ತಾರೆ, ನನ್ನ ಮಗುಗೆ ಡಾಕ್ಟರ್ ಆಗೋಕ್ಕೆ ಇಷ್ಟ ಇಲ್ಲ, ಹಿಂಗಾರು ಮಾಡಿ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿಸಿ ಅಂತೆಲ್ಲ ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ. ಅವ್ರಿಗೇನು ಇಷ್ಟವಾಗುತ್ತೆ ಅದನ್ನು ಮುಕ್ತವಾಗಿ ಮಾಡುವಂಥದ್ದು, ಮುಕ್ತವಾಗಿ ಬೆಳೆಸೋಂಥ ರೀತಿಯಲ್ಲಿ ಅವ್ರಿಗೆ ಅವರ ಆಸೆಗಳನ್ನು ಈಡೇರಿಸೋ ರೀತಿಯಲ್ಲಿ ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತೊಂದು ಏನಾದರೂ ಆಗುವ ಮೊದಲು ಮಾನವನಾಗುವ ಅನ್ನೋ ವಿಚಾರವನ್ನು ನಿಮ್ಮ ಮಕ್ಕಳಿಗೆ ಹೇಳಿ, ಏನೇ ಆದರೂ ಬದುಕು ಸಾಕಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ಸಹ ಹೇಳೋದು ಆ್ಯಸ್ ಪೇರೆಂಟ್ಸ್ ವೆರಿ ಇಂಪಾರ್ಟೆಂಟ್. ಅಯ್ಯೋ ನೀನು ಸಾಧನೆ ಮಾಡಲಿಲ್ಲ ಅಂದರೆ ಏ ಕಷ್ಟ ಆಗ್ಬಿಡುತ್ತೆ, ನೀನು ಹಂಗೆ ಮಾಡಲಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ, ಬದುಕೇ ಇಲ್ಲ ಹಾಗೆ ಇಲ್ಲ ಅಂತೆಲ್ಲ ನೆಗೆಟಿವಿಟಿಯಲ್ಲಿ ಹೇಳಿ ಮಕ್ಕಳನ್ನ ಬೆಳೆಸೋದ್ರ ಬದಲು, ಏನೇ ಆದರೂ ನಿನ್ನ ಜೊತೆಗೆ ನಾನಿದ್ದೀನಿ, ಏನೇ ಆದರೂ ನೀನು ನನ್ನ ಮಗು, ಐ ಲವ್ ಯು ದ ಬೆಸ್ಟ್, ನೀನು ಏನೇ ಆದರೂ ನನ್ನ ಮಗು, ಯು ಆರ್ ದ ಬೆಸ್ಟ್, ನಾವಿಬ್ಬರ ಜೊತೆ ಖುಷಿ ಖುಷಿಯಾಗಿರಲೇಬೇಕು. ಈ ರೀತಿ ಪಾಸಿಟಿವ್ ವಿಚಾರವನ್ನು ಹೇಳ್ಕೊಂತ ಮಗುವನ್ನು ಬೆಳೆಸಿದ್ರೆ ಡೆಫಿನೆಟ್ಲಿ ಮಕ್ಕಳು ಒಳ್ಳೆ ಸಿಟಿಸನ್ಸ್ ಆಗೇ ಆಗ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.